ಸತತ 3 ವರ್ಷಗಳ ಪರಿಶ್ರಮದ ಬಳಿಕ ರಕ್ಷಿತ್ ಶೆಟ್ಟಿ ಮತ್ತು ಶಾನ್ವಿ ಶ್ರೀವಾತ್ಸವ ಅಭಿನಯದ ಅವನೇ ಶ್ರೀಮನ್ ನಾರಾಯಣ ಚಿತ್ರವು ಪಂಚಭಾಷೆಗಳಲ್ಲಿ ಡಿಸೆಂಬರ್ ಕೊನೆಯ ವಾರದಲ್ಲಿ ತೆರೆಗೆ ಬರಲು ಸಿದ್ಧವಾಗುತ್ತಿದೆ. ಇದೊಂದು 100 ಕೋಟಿ ಬಜೆಟ್ ಚಿತ್ರವಾಗಿದ್ದು ಸಚಿನ್ ರವಿ ನಿರ್ದೇಶನ ಮಾಡಿದ್ದಾರೆ. ನಿನ್ನೆ ಅವನೇ ಶ್ರೀಮನ್ ನಾರಾಯಣ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದ್ದು ಯೂಟ್ಯೂಬ್ನಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯುವುದರ ಮೂಲಕ ಸ್ಟಾರ್ ನಟರ ಹುಬ್ಬನ್ನು ಮೇಲೇರಿಸುವಂತೆ ಮಾಡಿದೆ. ಅಷ್ಟೇ ಅಲ್ಲದೆ ವಾಟ್ಸ್ಆಪ್ ಸ್ಟೇಟಸ್, ಫೇಸ್ಬುಕ್ಗಳಲ್ಲಿ ಅವನೇ ಶ್ರೀಮನ್ ನಾರಾಯಣ ಪೋಸ್ಟರ್ ಮತ್ತು ಟ್ರೈಲರ್ ವಿಡಿಯೋಗಳು ರಾರಾಜಿಸುತ್ತಿವೆ. ಇದನ್ನು ನೋಡಿದ ಕನ್ನಡದ ಸ್ಟಾರ್ ನಟರಾದ ದರ್ಶನ್, ಸುದೀಪ್, ಯಶ್ ಅವನೇ ಶ್ರೀಮನ್ ನಾರಾಯಣ ಟ್ರೈಲರ್ಗೆ ಸಿಗುತ್ತಿರುವ ಪ್ರತಿಕ್ರಿಯೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲದೆ ಟ್ರೈಲರ್ ನೋಡಿದ ಬಳಿಕ ಕಿಚ್ಚ ಸುದೀಪ್ ಮಾತನಾಡಿ, ಒಂದು ದಿನ ಮೊದಲೇ ಟ್ರೈಲರ್ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು. ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಟೀಮ್ ಅನ್ನ ಒಟ್ಟಿಗೆ ಸೇರಿಸಿ ಕೆಲಸ ಮಾಡಿರುವ ರೀತಿ ಅದ್ಭುತ. ಅವನೇ ಶ್ರೀಮನ್ ನಾರಾಯಣ ಚಿತ್ರ ತಂಡಕ್ಕೆ ಶುಭವಾಗಲಿ ಅಂತ ಹೇಳಿದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾತನಾಡಿ, ಈ ಟ್ರೈಲರ್ ಅನ್ನ ನೋಡಿ ನಾವು ಹೇಳಬಹುದು ಕನ್ನಡದ ಚಿತ್ರಗಳು ಪರಭಾಷೆ ಚಿತ್ರಗಳಿಗೆ ಯಾವ ರೀತಿ ಕಂಪೀಟ್ ಕೊಡಬಹುದು ಅಂತ. ಅವನೇ ಶ್ರೀಮನ್ ನಾರಾಯಣ ಚಿತ್ರಕ್ಕೆ ಶುಭವಾಗಲಿ ಅಂತ ಹೇಳಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಮಾತನಾಡಿ, ನಾವೆಲ್ಲ 2 ನಿಮಿಷಕ್ಕೆ ಟ್ರೈಲರ್ ಕಟ್ ಮಾಡುತ್ತೇವೆ, ಆದರೆ ರಕ್ಷಿತ್ ಶೆಟ್ಟಿ ಬರೋಬ್ಬರಿ 4 ನಿಮಿಷ ಟ್ರೈಲರ್ ಮಾಡಿ ಎಲ್ಲಿಯೂ ಕೂಡ ಸ್ಟೋರಿ ಬಿಟ್ಟು ಕೊಡದೇ ಇರುವುದು ಎಲ್ಲರಲ್ಲೂ ಕ್ಯೂರಾಸಿಟಿಯನ್ನ ಹುಟ್ಟಿಸಿದೆ. ನೀವು ಮಾಡಿರುವ ಟ್ರೈಲರ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಟ್ರೈಲರ್ 4 ಮಿಲಿಯನ್ ವ್ಯೂಸ್ ಪಡೆಯಲು ಮುನ್ನುಗ್ಗುತ್ತಿದ್ದು ಯೂಟ್ಯೂಬ್ ಟ್ರೆಂಡಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಫ್ರೆಂಡ್ಸ್, ಏನೇ ಆಗಲಿ ಕನ್ನಡ ನಟರ ಟ್ರೈಲರ್ಗಳಿಗೂ ಈ ರೀತಿ ಬೆಂಬಲ ಸಿಗುತ್ತಿರುವುದು ಕನ್ನಡಿಗರ ಹೆಮ್ಮೆ. ನೀವು ಕೂಡ ರಕ್ಷಿತ್ ಶೆಟ್ಟಿ ಫ್ಯಾನ್ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.